ನಮಸ್ಕಾರ ಎಲ್ಲಾ ಪಾಕ ಪ್ರಿಯರಿಗೂ ವೆಜ್ಜಿ ಖಾನಾಗೆ ಆತ್ಮೀಯ ಸ್ವಾಗತ. ಇಂದು ನಾವು ಬೆಂಡೆಕಾಯಿ ಗೊಜ್ಜನ್ನ ತಯಾರಿಸುವ ವಿಧಾನವನ್ನ ತಿಳಿದುಕೊಳ್ಳೋಣ. ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು: ಹೆಚ್ಚಿಕೊಂಡ ಬೆಂಡೆಕಾಯಿ ಹೋಳುಗಳು 2.5 ಬಟ್ಟಲು, ಹುಣಸೆ ಹಣ್ಣು 1 ಗೋಲಿಗಾತ್ರದ್ದು, 1/2 ಬಟ್ಟಲು ನೀರಿನಲ್ಲಿ ನೆನೆಸಿ ರಸವನ್ನ ಹಿಂಡಿಕೊಳ್ಳಿ, ಬೆಲ್ಲ 2-3 ಟೀ ಚಮಚ, ನಿಮ್ಮ ರುಚಿಗೆ ತಕ್ಕಂತೆ ಹೊಂದಿಸಿಕೊಳ್ಳಿ, ಎಣ್ಣೆ ಅಗತ್ಯಕ್ಕೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು ಅಲಂಕರಿಸಲು, ಉಪ್ಪು ರುಚಿಗೆ ತಕ್ಕಷ್ಟು. ಮಸಾಲೆಗೆ ಹುರಿದುಕೊಳ್ಳುವ ಪದಾರ್ಥಗಳು: ಕಡಲೆಬೇಳೆ 1 ಟೇಬಲ್ ಚಮಚ, ಉದ್ದಿನಬೇಳೆ 1/2 ಟೇಬಲ್ ಚಮಚ, ಒಣಮೆಣಸಿನಕಾಯಿ 3-4, ಮೆಣಸಿನಕಾಯಿಯ ಖಾರಕ್ಕೆ ಅನುಗುಣವಾಗಿ ಪ್ರಮಾಣವನ್ನ ಹೊಂದಿಸಿಕೊಳ್ಳಿ, ಜೀರಿಗೆ 1 ಟೀ ಚಮಚ, ಮೆಂತ್ಯ 7-8 ಕಾಳುಗಳು, ಎಳ್ಳು 1.5 ಟೀ ಚಮಚ, ಕಾಯಿ ತುರಿ 1/2 ಬಟ್ಟಲು, ಕರಿಬೇವಿನ ಸೊಪ್ಪು 1 ಎಸಳು, ಅರಿಶಿನ 1/2 ಟೀ ಚಮಚ ಮತ್ತು ಇಂಗು 1 ದೊಡ್ಡ ಚಿಟಿಕೆ. ಒಗ್ಗರಣೆಗೆ ಬೇಕಾದಂತಹ ಪದಾರ್ಥಗಳು: ಸಾಸಿವೆ 1/2 ಟೀ ಚಮಚ, ಕರಿಬೇವಿನ ಸೊಪ್ಪು 8-10 ಎಲೆಗಳು, ಅರಿಶಿನ 1 ಚಿಟಿಕೆ ಮತ್ತು ಇಂಗು 1 ಚಿಟಿಕೆ. ತಯಾರಿಸುವ ವಿಧಾನ: ಬಾಣಲೆಯಲ್ಲಿ 1/2 ಟೀ ಚಮಚ ಎಣ್ಣೆಯನ್ನ ಕಾಯಿಸಿ, ಇದಕ್ಕೆ ಜೀರಿಗೆಯನ್ನ ಹಾಕಿ ಅದು ಕಂದು ಬಣ್ಣಕ್ಕೆ ತಿರುಗುವವರೆಗೆ ಬಾಡಿಸಿಕೊಳ್ಳಿ. ನಂತರ ಒಣಮೆಣಸಿನಕಾಯಿಯನ್ನ ಸೇರಿಸಿ. ಇದಕ್ಕೆ ಕಡಲೆಬೇಳೆಯನ್ನ ಹಾಕಿ. ಕಡಲೆಬೇಳೆಯ ಬಣ್ಣ ಸ್ವಲ್ಪ ಬದಲಾಗುತ್ತಿದ್ದಂತೆ ಉದ್ದಿನ ಬೇಳೆಯನ್ನ ಹಾಕಿ. ನಂತರ ಮೆಂತ್ಯೆ ಮತ್ತು ಎಳ್ಳನ್ನ ಸೇರಿಸಿ. ಅರಿಶಿನ ಪುಡಿ ಮತ್ತು ಇಂಗನ್ನ ಹಾಕಿ. ಕರಿಬೇವಿನ ಸೊಪ್ಪನ್ನ ಹಾಕಿ. ಕಡೆಯಲ್ಲಿ ತೆಂಗಿನಕಾಯಿ ತುರಿಯನ್ನ ಸೇರಿಸಿ ಅದರ ತೇವಾಂಶವನ್ನು ಹೋಗಿಸುವ ಸಲುವಾಗಿ ಕೆಲ ಸೆಕೆಂಡುಗಳ ಕಾಲ ಬಾಡಿಸಿಕೊಂಡು ಒಲೆಯ ಮೇಲಿನಿಂದ ಕೆಳಗಿಳಿಸಿ ತಣ್ಣಗಾಗಲು ಬಿಡಿ. ಬಾಡಿಸಿಕೊಂಡ ಎಲ್ಲ ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ವರ್ಗಾಯಿಸಿ ಸ್ವಲ್ಪ ನೀರನ್ನ ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಪಾತ್ರೆಯಲ್ಲಿ 2 ಟೇಬಲ್ ಚಮಚ ಎಣ್ಣೆಯನ್ನ ಕಾಯಿಸಿ ಹೆಚ್ಚಿಕೊಂಡ ಬೆಂಡೆಕಾಯಿ ಹೋಳುಗಳನ್ನ ಹಾಕಿ ಅದರ ಬದಿಯು ಕಂದು ಬಣ್ಣಕ್ಕೆ ತಿರುಗಿ ಗರಿಗರಿಯಾಗಿ ಲೋಳೆಯು ಹೋಗುವ ತನಕ ಬಾಡಿಸಿಕೊಳ್ಳಿ. ನಿಮಗೆ ಬೇಕೆನಿಸಿದಲ್ಲಿ ಈರುಳ್ಳಿಯನ್ನ ಮೊದಲು ಬಾಡಿಸಿಕೊಂಡು ನಂತರ ಬೆಂಡೆಕಾಯಿಯನ್ನ ಸೇರಿಸಿಕೊಳ್ಳಬಹುದು. ಸಾಧಾರಣವಾಗಿ ಬೆಂಡೆಕಾಯಿಯ ಯಾವುದೇ ಖಾದ್ಯವನ್ನ ತಯಾರಿಸುವ ಸಂದರ್ಭದಲ್ಲಿ ಎದುರಾಗುವ ಸರ್ವೇ ಸಾಮಾನ್ಯವಾದ ಸಮಸ್ಯೆ ಎಂದರೆ ಅದರಲ್ಲಿನ ಲೋಳೆ. ಹಾಗಾಗಿ ಬೆಂಡೆಕಾಯಿಯನ್ನ 4-6 ಗಂಟೆ ಮುಂಚಿತವಾಗಿ ಹೆಚ್ಚಿಕೊಂಡು ಹೋಳುಗಳನ್ನ ತಟ್ಟೆಯಲ್ಲಿ ಹರಡಿ ಫ್ರಿಡ್ಜ್ನಲ್ಲಿ ಇಡುವ ಮುಖಾಂತರ ಬಹುತೇಕವಾಗಿ ಲೋಳೆಯನ್ನ ಹೋಗಿಸಬಹುದು. ಕೆಲ ಸಂದರ್ಭದಲ್ಲಿ ಲೋಳೆಯು ಸಂಪೂರ್ಣವಾಗಿ ಹೊರಟು ಹೋಗಿರುತ್ತದೆ. ಸಮಯದ ಅಭಾವದಿಂದ ಹೀಗೆ ಮಾಡಲಾಗದ ಸಂದರ್ಭದಲ್ಲಿ ಬೆಂಡೆಕಾಯಿಯನ್ನು ಎಣ್ಣೆಯಲ್ಲಿ ಹುರಿಯುವಾಗ 1-2 ಟೀ ಚಮಚ ಮೊಸರನ್ನು ಹಾಕುವ ಮೂಲಕ ಲೋಳೆಯನ್ನ ಬೇಗನೆ ಹೋಗಿಸಬಹುದು. ಹುರಿದುಕೊಂಡ ಬೆಂಡೆಕಾಯಿಯ ಹೋಳಿಗೆ ಹುಣಸೆ ರಸವನ್ನ ಸೇರಿಸಿ ಅದು ಇಂಗುವ ತನಕ ಬಾಡಿಸಿಕೊಳ್ಳಿ.
ನಂತರ ರುಬ್ಬಿಕೊಂಡ ಮಸಾಲೆ ಮಿಶ್ರಣವನ್ನು ಹಾಕಿ 1.5 ಬಟ್ಟಲು ನೀರನ್ನು ಸೇರಿಸಿ ಮಿಶ್ರಗೊಳಿಸಿ. ಇದಕ್ಕೆ ಬೆಲ್ಲ ಮತ್ತು ಉಪ್ಪನ್ನ ಸೇರಿಸಿ ಮಿಶ್ರಗೊಳಿಸಿ ಸುಮಾರು 5 ನಿಮಿಷಗಳ ಕಾಲ ಕುದಿಯಲು ಬಿಡಿ. ಇದೇ ಸಂದರ್ಭದಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ 1 ಟೀ ಚಮಚ ಎಣ್ಣೆಯನ್ನ ಕಾಯಿಸಿ ಸಾಸಿವೆ, ಕರಿಬೇವಿನ ಸೊಪ್ಪು, ಅರಿಶಿನ ಮತ್ತು ಇಂಗಿನ ಒಗ್ಗರಣೆಯನ್ನ ತಯಾರಿಸಿ. ತಯಾರಾದ ಒಗ್ಗರಣೆಯನ್ನ ಕುದಿಯುತ್ತಿರುವ ಬೆಂಡೆಕಾಯಿ ಗೊಜ್ಜಿಗೆ ಹಾಕಿ ಮಿಶ್ರಗೊಳಿಸಿ. ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಪಾತ್ರೆಯನ್ನ ಒಲೆಯ ಮೇಲಿನಿಂದ ಕೆಳಗಿಳಿಸಿ. ತಯಾರಾದ ಬೆಂಡೆಕಾಯಿ ಗೊಜ್ಜನ್ನ ಚಪಾತಿ ಹಾಗೂ ಬಿಸಿ ಬಿಸಿ ಅನ್ನದೊಂದಿಗೆ ಸವಿಯಿರಿ. ಇದೇ ಮಸಾಲೆಯನ್ನ ಬಳಸಿಕೊಂಡು ಈರುಳ್ಳಿ, ಟೊಮೆಟೊ, ಬದನೆಕಾಯಿ, ಆಲೂಗೆಡ್ಡೆ, ದಪ್ಪ ಮೆಣಸಿನಕಾಯಿ ಅಥವಾ ಈ ತರಕಾರಿಗಳ ಯಾವುದೇ ಕಾಂಬಿನೇಷನ್ ಅನ್ನು ಬಳಸಿಕೊಂಡು ಸಹ ಗೊಜ್ಜನ್ನ ತಯಾರಿಸಬಹುದು. ತಯಾರಾದ ಬೆಂಡೆಕಾಯಿ ಗೊಜ್ಜನ್ನ ಚಪಾತಿ ಹಾಗೂ ಬಿಸಿ ಬಿಸಿ ಅನ್ನದೊಂದಿಗೆ ಸವಿಯಿರಿ. ನೀವು ಈ ಖಾದ್ಯವನ್ನ ತಯಾರಿಸಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಿಳಿಸಿ. ಮತ್ತಷ್ಟು ರುಚಿಕರ ಖಾದ್ಯಗಳಿಗಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.